हाय एवरीवन वेलकम बैक टू नीडल एंड क्राफ्ट फ्रेंड्स इवती ना वीडियोली बीड्स हाँबिटू टैटिंग डिसाइन हेकोता तुम इंट्रेस्टिंग आगे आगे ईजी मेथडली ना निम्हे तल्सकोता सो वीडियोन कोने वर्गू वाची डिसाइन स्टार्ट मुंचे इन यारू सब्सक्रेबाला सब्सक्रेबी पकलो बेल ईकॉन क्ली नानी आज यूजल कमल कड़ा थ्रेडन तक बेद टैटिंग थ्रेड कूड़ा तकबूब जो रीति ಬೀಡನ ತಗೊಂಡಿದ್ದೀನಿ ಇದು 3 mm ಸೈಜ್ ಇಂದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬೀಡನ ನೀವು ತಗೊಂಡಬಹುದು ಇದು ಕ್ರೋಷಿಯಲ್ಲೆಲ್ಲ ನಾವು ಯೂಸ್ ಮಾಡ್ತೀವಲ್ಲ ಅದೇ ರೀತಿ ಬೀಡು ಹಾಗೇನೇ ಗೇರ್ ವೈರ್ ಅನ್ನು ತಗೊಂಡಿದ್ದೀನಿ ಇದನ್ನು ಗೇರ್ ವೈರ್ ಅಂತ ಹೇಳ್ತೀವಿ ಇದನ್ನು ನಾನು ವಿ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸೋ ದಟ್ ಈಸಿಯಾಗಲಿ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳೋದಕ್ಕೆ ಅಂತ ನೋಡಿ ಈ ರೀತಿ ಥ್ರೆಡ್ ಒಳಗೆ ಆ ಗೇರ್ ವೈರನ್ನು ಇನ್ಸರ್ಟ್ ಮಾಡಿಕೊಂಡು ಒಂದೊಂದೇ ಬೀಡನ್ನು ಆ್ಯಡ್ ಮಾಡ್ಕೊತಾ ಹೋಗಬೇಕು ಅದಕ್ಕೋಸ್ಕರ ನಾನು ಅದನ್ನು ವಿ ಶೇಪಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ನಾವು ಹಾಕ್ಬೋದು ನಿಮ್ಮ ಹತ್ರ ಗೇರ್ ವೈರ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ ಹಾಕ್ಬಿಟ್ಟು ಯಾವ ರೀತಿ ಆರಳೆ ದಾರಕ್ಕೆ ಬೀಡ್ಸನ್ನು ಆ್ಯಡ್ ಮಾಡ್ಕೊತೀರ ಅದೇ ಥರ ಕೂಡ ನೀವು ಮಾಡ್ಕೊಳ್ಬೋದು ಸೊ ಇದು ಇಲ್ಲದೇನೂ ಕೂಡ ನಾವು ಬೀಡನ್ನು ಆ್ಯಡ್ ಮಾಡ್ಬೋದು ಡೈರೆಕ್ಟಾಗಿ ಥ್ರೆಡ್ಡಿಂದ ನೀವು ತೊಗೊಂಡಿರೋ ಬೀಡ್ ಸೈಜಿನ ಹೋಲು ದೊಡ್ಡದಾಗಿದ್ದರೆ ಆರಾಮಾಗಿ ಡೈರೆಕ್ಟಾಗಿ ಥ್ರೆಡ್ ಒಳಗೆ ಇನ್ಸರ್ಟ್ ಮಾಡ್ಬೋದು ಥ್ರೆಡ್ಡಿನ ಟಿಪ್ಗೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂವನ್ನು ಅಪ್ಲೈ ಮಾಡಿದ್ರೆ ಆ ಟಿಪ್ಪು ಹಾರ್ಡ್ ಆಗುತ್ತೆ ಆವಾಗ ಈಸಿಯಾಗಿ ನೀವು ಬೀಡನ್ನು ಥ್ರೆಡ್ ಒಳಗೆ ಇನ್ಸರ್ಟ್ ಮಾಡ್ಕೊಬೋದು ಯಾವುದೇ ನೀಡಲ್ ಸಹಾಯ ಇಲ್ದಿರ ಸೊ ಸ್ಟಾರ್ಟಿಂಗಲ್ಲಿ ಈ ರೀತಿ ನಿಮಗೆ ಒಂದು ಅಂದಾಜಾಗಿ ಎಷ್ಟು ಬೀಡ್ ಬೇಕಾಗುತ್ತೋ ನೋಡಿಕೊಂಡು ಆ್ಯಡ್ ಮಾಡ್ಕೊಂಬಿಡಿ ಥ್ರೆಡ್ ಒಳಗೆ ನಾನು ಹೀಗೆ ಸ್ವಲ್ಪ ಬೀಡ್ಸನ್ನು ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ಡಿಸೈನ್ನ ಹೇಗೆ ಮಾಡೋದು ಅಂತ ನೋಡೋಣ ಸೊ ನಾನು ಜಸ್ಟ್ ನಿಮ್ಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಏನು ಮಾಡಬೇಕು ದಾರನ ಸ್ವಲ್ಪ ಶಟಲಿಂದ ಓಪನ್ ಮಾಡಿಬಿಟ್ಟು ಬೀಡನ್ನು ಹಿಂದಕ್ಕೆ ಪುಲ್ ಮಾಡಿಕೊಂಡು ಈಗ ಥ್ರೆಡ್ಡನ್ನು ಮತ್ತೆ ವಾಪಸ್ಸು ರೋಲ್ ಮಾಡ್ಕೊಬೇಕು ಯಾಕೆ ಅಂದರೆ ಬೀಡ್ ಮುಂದೆ ಇದ್ದಾಗ ಏನಾಗುತ್ತೆ ನಾವು ನಾಟ್ಸ್ ಹಾಕಬೇಕಾದ್ರೆ ಬೀಡು ತುಂಬಾ ಡಿಸ್ಟರ್ಬ್ ಮಾಡುತ್ತೆ ಆವಾಗ ನಿಮಗೆ ನಾಟ್ಸ್ ಹಾಕೋದಕ್ಕೆ ಸಖತ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಸೊ ಬೀಡಿನ ಅವಶ್ಯಕತೆ ಇದ್ದಾಗ ಎಷ್ಟು ಬೀಡ್ ಬೇಕೋ ಅಷ್ಟು ಮಾತ್ರ ಮುಂದಕ್ಕೆ ಪುಲ್ ಮಾಡಿಕೊಂಡು ಮತ್ತೆ ರಿಮೈನಿಂಗ್ ಬೀಡನ್ನು ವಾಪಸ್ಸು ಹಿಂದ್ಗಡೆ ಶಟಲ್ಗೆ ರೋಲ್ ಮಾಡ್ಕೊಬೇಕು ಈಗ ನಾನು ಫಸ್ಟ್ ಪೆಟಲ್ ಮಾಡೋದಕ್ಕೆ ನನಗೆ ಒಂದು ಬೀಡ್ ಬೇಕಾಗಿದೆ ಹಾಗಾಗಿ ಒಂದು ಬೀಡನ್ನು ಮುಂದಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ರಿಮೈನಿಂಗ್ ಬೀಡ್ಸ್ ಎಲ್ಲ ಶಟಲ್ಗೆ ರೋಲ್ ಮಾಡಿಬಿಟ್ಟು ಬೀಡ್ ಆದಮೇಲೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಸೇರಿಸಿ ನಾನು ಮತ್ತೆ ಶಟಲ್ಗೆ ರೋಲ್ ಮಾಡ್ಕೊತೀನಿ ಸೊ ಗೊತ್ತಾಯಿತು ಅಂದ್ಕೊತೀನಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅನ್ನೆಸೆಸರಿಯಾಗಿ ಎಲ್ಲ ಬೀಡ್ಸನ್ನು ಮುಂದೆ ಮಾಡಿಕೊಂಡು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಡಿ ಒನ್ಸ್ ನೀವು ಆ ರೀತಿ ಸ್ಟಾರ್ಟ್ ಮಾಡಿದಾಗ ನಿಮಗೆ ಡಬಲ್ ನಾಟ್ಸ್ ಹಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನಾನಿವಾಗ ಸದ್ಯಕ್ಕೆ ಒಂದು ಬೀಡನ್ನು ಮುಂದೆ ಮಾಡ್ಕೊಂಬಿಟ್ಟು ಆ್ಯಸ್ ಯೂಶ್ವಲ್ ಆಗಿ ಯಾವ ರೀತಿ ಥ್ರೆಡ್ಡನ್ನು ಬೆರಳಿಗೆ ಸುತ್ತಕೊಂತೀರ ಆ ರೀತಿ ಸುತ್ತಕೊಳ್ಬೇಕು ಬೆರಳು ಸುತ್ಕೊಬೇಕಾದ್ರೆ ಬೆರಳಿನ ಹಿಂದ್ಗಡೆ ಥ್ರೆಡ್ ಏನು ಬರುತ್ತೆ ಅಲ್ವಾ ಆ ಥ್ರೆಡ್ ಒಳಗೆ ಈಗ ನಾನೇನು ಒಂದು ಬೀಡ್ ಹಾಕ್ಕೊಂಡಿದ್ದೀನಿ ಅದು ಅಲ್ಲಿ ಲಾಕ್ ಆಗಬೇಕು ಬ್ಯಾಕ್ ಸೈಡ್ ಥ್ರೆಡ್ಗೆ ಆ ಬೀಡು ಲಾಕ್ ಆಗಬೇಕು ಗೊತ್ತಾಯ್ತಲ್ವಾ ಈ ರೀತಿ ನಾವು ಬೀಡನ್ನು ಹಾಕ್ಕೊಳ್ಬೇಕು ಸ್ಟಾರ್ಟಿಂಗು ಮತ್ತು ಸ್ವಲ್ಪ ಟೇಲ್ ಬಿಟ್ಕೊಂಡು ನಾವು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ ಆಗಿ ನಾನು 5 ಡಬಲ್ ನಾಟ್ಸನ್ನು ಮಾಡ್ಕೊತಾ ಇದ್ದೀನಿ ಸೊ ಇದು 1 2 3 4 ಸೊ ನೋಡ್ಕೊಳ್ಳಿ ನಾಟ್ಸ್ ಎಲ್ಲ ಫ್ಲಿಪ್ ಆಗ್ತಾ ಇದೆಯಾ ಅಂತ ಹಾಗೆ 5 ಸೊ 5 ಡಬಲ್ ನಾಟ್ ಆಗಿದೆ ಈಗೇನು ಮಾಡಬೇಕು ಒಂದು ಪಿಕಾಟನ್ನು ಮಾಡ್ಕೊಳ್ಬೇಕು ಸೊ ಇಷ್ಟು ಗ್ಯಾಪ್ ಕೊಟ್ಟು ನಾನು ಒಂದು ಪಿಕಾಟ್ ಮಾಡ್ಕೊತೀನಿ ಅದನ್ನು ಪುಲ್ ಮಾಡ್ತೀನಿ ಸೊ ಪಿಕಾಟ್ ಆದಮೇಲೆ ಮತ್ತೆ 5 ಡಬಲ್ ನಾಟನ್ನು ಮಾಡ್ಕೊಳ್ಬೇಕು ನಾವು ಈ ರೀತಿ ವರ್ಕ್ ಮಾಡಬೇಕಾದ್ರೆ ಆ ಬ್ಯಾಕ್ ಸೈಡ್ ಏನು ಬೀಡ್ ಇದೆ ಅಲ್ವಾ ಸೊ ಅದು ಯಾವುದೇ ಕಾರಣಕ್ಕೂ ಮುಂದೆ ಬರದಿರೋ ಹಾಗೆ ನೀವು ನೋಡಿಕೊಂಡು ವರ್ಕ್ ಮಾಡಬೇಕು ಸೊ ನೀವು ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡೋದು ಅಂತ ಮತ್ತು ಇವಾಗ 5 ಡಬಲ್ ನಾಟ್ ಆಗಿದೆ ಈಗ 2 ಪಿಕಾಟನ್ನು ಹಾಕ್ಕೊಳ್ಬೇಕು ನಾನೇನು ಮಾಡ್ತಾ ಇದ್ದೀನಿ 2 ಪಿಕಾಟ್ ಬದಲು ಬೀಡನ್ನು ರಿಪ್ಲೇಸ್ ಮಾಡ್ತಾ ಇದ್ದೀನಿ ಸೊ ಬ್ಯಾಕ್ ಸೈಡ್ ಏನು ಬೀಡಿತ್ತು ಅದನ್ನು ಫ್ರಂಟಿಗೆ ಪುಲ್ ಮಾಡ್ಕೊತೀನಿ ಪಿಕಾಟ್ ಬದಲು ಈ ಬೀಡನ್ನು ರೀಪ್ಲೇಸ್ ಮಾಡ್ತಾ ಇದ್ದೀನಿ ಇದನ್ನು ಪಿಕಾಟ್ ಅಂತ ಕನ್ಸಿಡರ್ ಮಾಡೋಣ ಈ ಬೀಡನ್ನು
ಇದಾದಮೇಲೆ ಮತ್ತೆ 5 ಡಬಲ್ ನಾಟನ್ನು ಮಾಡ್ಕೊಳ್ಬೇಕು. ಸೊ ಬೀಡ್ ಹಾಕ್ಬಿಟ್ಟು ನೀವು ಆ್ಯಸ್ ಇಟ್ ಈಸ್ ಯಾವ ರೀತಿ ಡಬಲ್ ನಾಟ್ಸ್ ಮಾಡ್ತೀರಾ ಅದೇ ಥರ ನೀವು ಡಿಸೈನ ಕಂಟಿನ್ಯೂ ಮಾಡಬೇಕು. ಐದು ಡಬಲ್ ನಾಟ್ ಆಗಿದೆ. ಈಗ ಮೂರನೇ ಪಿಕಾಟನ್ನು ಮಾಡೋಣ. ಎರಡು ಪಿಕಾಟ್ ಆಗಿದೆ, ಸೊ ಇದು ಮೂರನೇ ಪಿಕಾಟ್. ಮೂರನೇ ಪಿಕಾಟ್ ಆದಮೇಲೆ ಲಾಸ್ಟ್ 5 ಡಬಲ್ ನಾಟ್ಸನ್ನು ಮಾಡ್ಕೊಳ್ಬೇಕು. ಸೊ ನೋಡ್ಕೊಳ್ಳಿ, ಮತ್ತು ಬೀಡ್ ಸ್ವಲ್ಪ ಮುಂದಕ್ಕೆ ಬಂದಿದೆ. ಸೊ ಏನು ಮಾಡ್ತಾ ಇದ್ದೀನಿ ನಾನು, ಥ್ರೆಡನ್ನು ರಿಮೂವ್ ಮಾಡಿ ಬೀಡನ್ನು ಹಿಂದಕ್ಕೆ ಪುಲ್ ಮಾಡಿಬಿಟ್ಟು ಮತ್ತು ಥ್ರೆಡನ್ನು ಶಟಲ್ಗೆ ವೈಂಡ್ ಮಾಡ್ಕೊತೀನಿ. ಈ ರೀತಿ ನೀವು ಆವಾಗವಾಗ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಬೇಕು. ಈಗ ಮತ್ತೆ ಲಾಸ್ಟ್ 5 ಡಬಲ್ ನಾಟ್ಸನ್ನು ಹಾಕ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ ಆಯಿತು ನೋಡಿ, ಈ ರೀತಿ ಬರುತ್ತೆ. ಎಕ್ಸಾಕ್ಟ್ಲಿ ಮಿಡಲಲ್ಲಿ ಬೀಡ್ ಬರುತ್ತೆ. ಸ್ಟಾರ್ಟಿಂಗು 5 ಡಬಲ್ ನಾಟ್ ಫಸ್ಟ್ ಪಿಕಾಟ್, 5 ಡಬಲ್ ನಾಟ್ ಸೆಕೆಂಡ್ ಪಿಕಾಟ್ ಹತ್ರ ಬೀಡ್ ಹಾಕಿದ್ದೀನಿ. ಸೊ ಗೊತ್ತಾಗ್ತಾ ಇದೆ ಅಲ್ವಾ, ಮತ್ತು 5 ಡಬಲ್ ನಾಟ್ ಥರ್ಡ್ ಪಿಕಾಟ್ 5 ಡಬಲ್ ನಾಟ್. ಈಗ ನಾಟ್ಸ್ ಎಲ್ಲ ಕರೆಕ್ಟಾಗಿ ಇದೆ ಅಂತ ಚೆಕ್ ಮಾಡಿ ಶಟಲಿಂದ ಏನು ಕಂಟಿನ್ಯೂಷನ್ ಥ್ರೆಡ್ ಇದೆ ಅದನ್ನು ಟೈಟಾಗಿ ಪುಲ್ ಮಾಡ್ಕೊಳ್ಬೇಕು. ಸೊ ಎಷ್ಟು ಟೈಟ್ ಆಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ಟೈಟಾಗಿ ನಾವು ಪುಲ್ ಮಾಡಿಕೊಂಡಾಗ ಪೆಟಲು ಫಾರ್ಮ್ ಆಗುತ್ತೆ, ಪೆಟಲ್ ಆರ್ ರಿಂಗ್. ನೀವು ನೋಡ್ತಾ ಇರ್ಬೋದು ಬೀಡ್ ಬಂದು ಎಕ್ಸಾಕ್ಟ್ಲಿ ಮಿಡಲಲ್ಲಿ ಪ್ಲೇಸ್ ಆಗಿದೆ. ಸೊ ಈ ರೀತಿ ಬರಬೇಕು. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಈಗ ನೆಕ್ಸ್ಟ್ ಸೆಕೆಂಡ್ ರಿಂಗ್ ಆರ್ ಸೆಕೆಂಡ್ ಪೆಟಲ್ ಇದನ್ನು ಮಾಡೋದಕ್ಕೆ ಏನು ಮಾಡಬೇಕು? ಸೊ ನಾವು ಥ್ರೆಡನ್ನು ಬೆರಳಿಗೆ ಸುತ್ತಕೊಳ್ಳೋದಕ್ಕೆ ಮುಂಚೆ ಒಂದು ಬೀಡನ್ನು ಮುಂದೆ ಮಾಡ್ಕೊಳ್ಬೇಕು. ಬಿಕಾಸ್ ಈ ಎರಡನೇ ಪೆಟಲಲ್ಲೂ ಕೂಡ ಒಂದು ಬೀಡ್ ಬರುತ್ತೆ, ಹಾಗಾಗಿ ಒಂದು ಬೀಡನ್ನು ಮುಂದಕ್ಕೆ ಮಾಡಿಕೊಂಡು ರಿಮೈನಿಂಗ್ ಥ್ರೆಡೆಲ್ಲ ಮತ್ತೆ ಶಟಲ್ಗೆ ವೈಂಡ್ ಮಾಡೋಣ. ಸೊ ಬೀಡ್ ಮುಂದೆ ಮಾಡ್ಕೊಂಡಿದ್ದೀನಿ. ಈಗ ಥ್ರೆಡ್ನ ಬೆರಳಿಗೆ ಸುತ್ತಕೊಳ್ಬೇಕು. ಸೊ ಥ್ರೆಡ್ ಸುತ್ತಕೊಳ್ಬೇಕಾದ್ರೆ ಬೆರಳಿಂದ ಬ್ಯಾಕ್ ಸೈಡ್ ಏನು ಥ್ರೆಡ್ ಹೋಗುತ್ತೆ ಆ ಥ್ರೆಡ್ ಒಳಗೆ ಬೀಡು ಲಾಕ್ ಆಗಬೇಕು. ಈ ರೀತಿ ಬೀಡು ಬ್ಯಾಕ್ ಸೈಡ್ ಥ್ರೆಡ್ಗೆ ಪ್ಲೇಸ್ ಆಗಬೇಕು. ಇಲ್ಲಿಂದ ಮತ್ತೆ ಆ್ಯಸ್ ಇಟ್ ಈಸ್ ನಾವು ಡಬಲ್ ನಾಟ್ಸ್ ಹಾಕ್ಕೊಳ್ಳೋಣ. ಸೊ ಎಕ್ಸಾಕ್ಟ್ಲಿ ಪಕ್ಕದಲ್ಲಿ ಬರಬೇಕು ಫಸ್ಟ್ ಡಬಲ್ ನಾಟ್. ಫಸ್ಟ್ ಪೆಟಲ್ ಪಕ್ಕದಲ್ಲೇ ಬರಬೇಕು, ಯಾವುದೇ ಕಾರಣಕ್ಕೂ ಗ್ಯಾಪ್ ಕೊಡಬಾರ್ದು. ಇಲ್ಲೂ ಕೂಡ ಸ್ಟಾರ್ಟಿಂಗಲ್ಲಿ 5 ಡಬಲ್ ನಾಟನ್ನು ಮಾಡ್ಕೊಳ್ಬೇಕು. ಸೊ ತುಂಬ ಈಸಿ ಇದೆ ಬೀಡ್ ಪ್ಲೇಸ್ ಮಾಡೋದು. ನೀವು ಏನಂತ ಹೇಳಿದ್ರೆ ಮರಿಬಾರ್ದು ಯಾವುದೇ ಕಾರಣಕ್ಕೂ ಪೆಟಲ್ ಮಾಡೋದಕ್ಕೆ ಮುಂಚೆ ಬೀಡನ್ನು ಮುಂದಕ್ಕೆ ಮಾಡ್ಕೊಳ್ಬೇಕು. ಅದು ಒಂದು ನೀವು ಮರಿದೀರ ಮಾಡಿಕೊಂಡ್ರೆ ಆರಾಮಾಗಿ ಡಿಸೈನ್ನ ಹಾಕ್ಕೊಳ್ಬೋದು. ಸೊ ಪ್ರತಿ ಸಲ ಥ್ರೆಡ್ ಮೂಮೆಂಟ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ಕೊತಾ ಇರಿ. ಈಗ 5 ಡಬಲ್ ನಾಟ್ಸ್ ಆಗಿದೆ ಅಲ್ವಾ, ಇದನ್ನು ಫಸ್ಟ್ ಪೆಟಲಿನ ಪಿಕಾಟ್ಗೆ ಅಟ್ಯಾಚ್ ಮಾಡಬೇಕು. ಸೊ ಏನು ಮಾಡ್ತಾ ಇದ್ದೀನಿ, ಪಿಕಾಟ್ ಒಳಗಡೆ ಈ ಟಿಪ್ಪನ್ನು ಇನ್ಸರ್ಟ್ ಮಾಡಿಕೊಂಡು ಬ್ಯಾಕ್ ಸೈಡ್ ಇರೋ ಥ್ರೆಡನ್ನು ತೊಗೊತಾ ಇದ್ದೀನಿ. ಸೊ ಥ್ರೆಡ್ ತೊಗೊಂಡು ಏನು ಮಾಡ್ತೀನಿ, ಲೂಪ್ ಥರ ಫಾರ್ಮ್ ಆಯ್ತಲ್ವಾ, ಈ ಲೂಪ್ ಒಳಗಡೆ ಶಟಲನ್ನು ಇನ್ಸರ್ಟ್ ಮಾಡಿಕೊಂಡು ಬ್ಯಾಕ್ ಸೈಡ್ ಇರೋ ಥ್ರೆಡನ್ನು ಮತ್ತೆ ನಾನು ಪುಲ್ ಮಾಡ್ಕೊತೀನಿ. ಅವಾಗ ಏನಾಗುತ್ತೆ, ಇದು ಅಲ್ಲಿಗೆ ಅಟ್ಯಾಚ್ ಆಗುತ್ತೆ. ಸೊ ಬೀಡ್ ಕೂಡ ಅಲ್ಲೇ ಇರಬೇಕು ಬ್ಯಾಕ್ ಸೈಡಲ್ಲಿ. ಮತ್ತು ಇವಾಗ 5 ಡಬಲ್ ನಾಟ್ಸನ್ನು ಮಾಡ್ಕೊಳ್ಬೇಕು. ಇಲ್ಲಿ ಪಿಕಾಟ್ ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಪಿಕಾಟ್ಗೆ ಅಟ್ಯಾಚ್ ಮಾಡಿರೋದ್ರಿಂದ ಅದನ್ನೇ ಫಸ್ಟ್ ಪಿಕಾಟ್ ಅಂತ ಕನ್ಸಿಡರ್ ಮಾಡೋಣ. ಅದಾಗಿ ಮತ್ತೆ 5 ಡಬಲ್ ನಾಟ್ಸನ್ನು ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಬೀಡು ಮುಂದಕ್ಕೆ ಬಂದುಬಿಡುತ್ತೆ. ಹಾಗಾಗಿ ಏನು ಮಾಡಬೇಕು, ನೀವು ಆವಾಗವಾಗ ಹಿಂದೆ ಮಾಡ್ಕೊತಾ ಇರಬೇಕಾಗತ್ತೆ ಬೀಡು. ಸೊ ಈ ಡಿಸೈನ್ಗೆ ಸ್ವಲ್ಪ ನಮಗೆ ಟೈಮ್ ಎಕ್ಸ್ಟ್ರಾನೇ ಕನ್ಸ್ಯೂಮ್ ಆಗುತ್ತೆ. ಜಸ್ಟ್ ಹಾಗೆ ಪ್ಲೇನ್ ವರ್ಕ್ ಮಾಡೋದಕ್ಕಿಂತ ಈ ಥರ ಬೀಡ್ ಹಾಕಿ ವರ್ಕ್ ಮಾಡೋದ್ರಲ್ಲಿ ಟೈಮು ನಮಗೆ ಎಕ್ಸ್ಟ್ರಾ ಕನ್ಸ್ಯೂಮ್ ಆಗುತ್ತೆ. ಯಾಕೆ ಅಂದರೆ ನೀವೇ ನೋಡ್ತಾ ಇದ್ದೀರಾ. ಸೊ ಬೀಡನ್ನ ಎಷ್ಟು ಹುಷಾರಾಗಿ ಹಿಂದೆ ಮಾಡಿಕೊಂಡು ನಾವು ಪ್ರತಿ ಸಲ ವರ್ಕ್ ಮಾಡಬೇಕಾಗತ್ತೆ. ಸೊ ಡಬಲ್ ನಾಟ್ ಆಯಿತು. ಈಗ ಎರಡನೇ ಪಿಕಾಟ್ ಹಾಕ್ಕೊಬೇಕು. ಎರಡನೇ ಪಿಕಾಟ್ ಬದಲು ನಾನೇನು ಮಾಡ್ತೀನಿ, ಬೀಡನ್ನು ಪ್ಲೇಸ್ ಮಾಡ್ತೀನಿ. ಇಲ್ಲಿಂದ ಮತ್ತೆ ಆ್ಯಸ್ ಯೂಶುವಲ್ ಡಿಸೈನ್ನ ಕಂಟಿನ್ಯೂ ಮಾಡ್ತೀನಿ.
ಸೊ ಈ ರೀತಿ ಪ್ರತಿಯೊಂದು ಪೆಟಲಿನ ಟಿಪ್ಪಲ್ಲಿ ಬೀಡ್ ಬರುತ್ತೆ. ಇದೇ ಥರ ನೀವು 5 ಪೆಟಲ್ ಬೇಕಂದರೆ 5 ವರ್ಕ್ ಮಾಡ್ಕೊಳ್ಳಿ, ಅಥವಾ 6 ಪೆಟಲ್ ಬೇಕಂದರೆ 6 ಕೂಡ ನೀವು ವರ್ಕ್ ಮಾಡ್ಬೋದು. ನಾನು ಇದೇ ಥರ ಡಿಸೈನ ಕಂಪ್ಲೀಟ್ ಮಾಡ್ತೀನಿ. ಲಾಸ್ಟ್ ಪೆಟಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ನೋಡಿ, ಲಾಸ್ಟ್ ಪೆಟಲಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಯಾವಾಗ್ಲೂ. ಸ್ಟಾರ್ಟಿಂಗ್ 5001 ಪಿಕೌಟ್, 5002 ಸೆಕೆಂಡ್ ಪಿಕೌಟ್, 5009 ಮಾಡ್ಕೊಬೇಕು. ಲಾಸ್ಟ್ ಪಿಕೌಟ್ ಮತ್ತು ಲಾಸ್ಟ್ 5009 ವರ್ಕ್ ಮಾಡಬಾರ್ದು. ಅದನ್ನೇನು ಮಾಡಬೇಕು, ಫಸ್ಟ್ ಪೆಟಲ್ಗೆ ಅಟ್ಯಾಚ್ ಮಾಡ್ಕೊಬೇಕು. ಮತ್ತೆ ನಾನು ತೋರಿಸ್ಕೊಡ್ತೀನಿ ಇದನ್ನು ಹೇಗೆ ಅಟ್ಯಾಚ್ ಮಾಡೋದು ಫಸ್ಟ್ ಪೆಟಲಿನ ಪಿಕೌಟ್ಗೆ ಅಂತ. ಈ ರೀತಿ ನೋಡಿ, ಪೆಟಲ್ನ ಉಲ್ಟಾ ಮಾಡಿಕೊಂಡು ಫಸ್ಟ್ ಪೆಟಲಲ್ಲಿ ಪಿಕೌಟ್ ಕಾಣ್ತಾ ಇದೆ ಅಲ್ವಾ, ಆ ಪಿಕೌಟ್ ಒಳಗೆ ಕ್ರೋಷಿಯನ್ನ ಇನ್ಸರ್ಟ್ ಮಾಡಿ ಥ್ರೆಡ್ನ ತೊಗೊಳ್ಬೇಕು. ತೊಗೊಂಡಿರೋ ಥ್ರೆಡನ್ನು ಲೂಪ್ ರೀತಿ ಫಾರ್ಮ್ ಮಾಡಿದ್ದೀವಲ್ಲ, ಆ ಲೂಪ್ ಒಳಗಡೆ ಶಟಲನ್ನು ಇನ್ಸರ್ಟ್ ಮಾಡಿಕೊಂಡು ಮತ್ತು ಬ್ಯಾಕ್ ಸೈಡ್ ಇರೋ ಥ್ರೆಡನ್ನು ಪುಲ್ ಮಾಡಿದ್ರೆ ಈ ಲಾಸ್ಟ್ ಪೆಟಲು ಫಸ್ಟ್ ಪೆಟಲ್ಗೆ ಅಟ್ಯಾಚ್ ಆಗುತ್ತೆ. ಸೊ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು. ನಾನು ಪ್ರೀವಿಯಸ್ ವೀಡಿಯೋಲು ತೋರಿಸ್ಕೊಟ್ಟಿದ್ದೆ ಇದನ್ನು. ಇವಾಗ ಲಾಸ್ಟಲ್ಲಿ 5 ಡಬಲ್ ನಾಟ್ ಹಾಕ್ತೀವಲ್ಲ, ಅದು ಒಂದು ಬ್ಯಾಲೆನ್ಸ್ ಇದೆ, ಅದನ್ನು ನಾವು ವರ್ಕ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗೋಗುತ್ತೆ. ಸೊ ಥ್ರೆಡ್ ಮೂಮೆಂಟ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಈಗೇನು ಮಾಡಬೇಕು, ಲಾಸ್ಟ್ 5 ಡಬಲ್ ನಾಟ್ಸ್ನ ವರ್ಕ್ ಮಾಡಬೇಕು. ಸೊ ಮತ್ತೆ ಬೀಡ್ ಮುಂದೆ ಬಂದರೆ ಅದನ್ನು ಹಿಂದೆ ಮಾಡಿಕೊಂಡು ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಇದು 1, 2, 3, 4 ಹಾಗೆ 5. ಸೊ 5 ಡಬಲ್ ನಾಟ್ ಆಯಿತು. ಮತ್ತು ಇವಾಗ ಏನು ಮಾಡೋಣ, ಇದನ್ನು ಕೆಳಗಡೆಗೆ ಮಾಡ್ಕೊಬೇಕು. ಆ 5 ಡಬಲ್ ನಾಟ್ ಇವಾಗ ಏನು ವರ್ಕ್ ಮಾಡಿದ್ದೀವಿ ಅದನ್ನು ಈ ರೀತಿ ಕೆಳಗಡೆಗೆ ಪ್ಲೇಸ್ ಮಾಡಿಬಿಟ್ಟು ಶಟಲಿಂದ ಏನು ಕಂಟಿನ್ಯೂಷನ್ ಥ್ರೆಡ್ ಇದೆ ಅಲ್ವಾ, ಆ ಥ್ರೆಡನ್ನು ಟೈಟಾಗಿ ಪುಲ್ ಮಾಡ್ಕೊಳ್ಬೇಕು. ಈ ಥರ 5 ಡಬಲ್ ನಾಟ್ ಕೆಳಗಡೆಗೆ ಮಾಡಿಕೊಂಡು ನಾವು ಥ್ರೆಡನ್ನು ಪುಲ್ ಮಾಡಬೇಕು. ಸೊ ನೋಡಿ, ಇಲ್ಲೂ ಕೂಡ ಅಷ್ಟೇ, ಮ್ಯಾಕ್ಸಿಮಮ್ ಟೈಟ್ ಎಷ್ಟಾಗುತ್ತೋ ಅಷ್ಟು ಟೈಟಾಗಿ ಪುಲ್ ಮಾಡಬೇಕು. ಒಂದು ವೇಳೆ ಥ್ರೆಡ್ ಲೂಸ್ ಆದರೆ ಏನಾಗುತ್ತೆ, ಪೆಟಲಿನ ಶೇಪೇ ಚೇಂಜ್ ಆಗುತ್ತೆ. ಅಂದರೆ ಲಾಸ್ಟ್ ಪೆಟಲೇ ಒಂದು ಶೇಪಲ್ಲಿದ್ದರೆ ಇನ್ನು ರಿಮೈನಿಂಗ್ ಪೆಟಲ್ಸು ಒಂದು ಶೇಪಲ್ಲಿ ಬಂದುಬಿಡುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನೀವು ಕ್ಲೀನಾಗಿ ಡಿಸೈನ್ನ ಎಂಡ್ ಮಾಡ್ಕೊಳ್ಬೇಕು. ಸೊ ಎಲ್ಲ ಪೆಟಲ್ಸು ಕಂಪ್ಲೀಟ್ ಆಗಿದೆ. ಸೊ ಡಿಸೈನ್ನ ನಾಟ್ ಹಾಕ್ಬಿಟ್ಟು ಎಂಡ್ ಮಾಡ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ದಾರ ಬಿಟ್ಟು ನಾನು ಟ್ರಿಮ್ ಮಾಡ್ಕೊತೀನಿ. ಸ್ಟಾರ್ಟಿಂಗಲ್ಲಿ ನಾವೇನು ಟೈಲ್ ಬಿಟ್ಟಿದ್ವಿ ಅದು, ಮತ್ತು ಈಗ ಟ್ರಿಮ್ ಮಾಡಿರೋ ಥ್ರೆಡ್ಡು, ಈ ಎರಡು ಥ್ರೆಡನ್ನು ಸೇರಿಸ್ಕೊಂಡು ನಾವು 2 ಅಥವಾ 3 ಗಂಟೆನ ಹಾಕ್ಕೊಂಬಿಡೋಣ. ನಾಟನ್ನು ಆದಷ್ಟು ಟೈಟಾಗಿ ಹಾಕ್ಕೊಳ್ಳಿ. ಸೊ ಈ ರೀತಿ ನಾಟ್ ಆದಮೇಲೆ ಏನು ಮಾಡಬೇಕು, ನಾವು ಇನ್ನು ಎಕ್ಸಸ್ ಥ್ರೆಡ್ ಎಲ್ಲ ಏನಿದೆ ಅಲ್ವಾ, ಎಕ್ಸ್ಟ್ರಾ ಥ್ರೆಡ್ಡು, ಅದನ್ನು ಟ್ರಿಮ್ ಮಾಡಬೇಕು. ಸ್ವಲ್ಪ ದಾರ ಬಿಟ್ಟು ನಾವು ಟ್ರಿಮ್ ಮಾಡೋಣ. ಇಲ್ಲಿ ರಿಮೈನಿಂಗ್ ಥ್ರೆಡ್ ಏನಿದೆ ಇದನ್ನು ಫ್ಯಾಬ್ರಿಕ್ ಗ್ಲೂ ಹಾಕಿ ನಾವೇನು ಡಬಲ್ ನಾಟ್ಸ್ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ಸ್ಟಿಕ್ ಮಾಡ್ಕೊಳ್ಬೇಕು. ಸೊ ಸ್ಟಿಕ್ ಮಾಡೋದು ಕೂಡ ಒಂದು ರೀತಿಯಾಗಿ ಫಿನಿಷಿಂಗ್ ಬರುತ್ತೆ. ಹಾಗಾಗಿ ನೋಡಿಕೊಂಡು ಕ್ಲೀನಾಗಿ ಸ್ಟಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ಯಾಬ್ರಿಕ್ ಗ್ಲೂಯನ್ನು ಅಪ್ಲೈ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಥ್ರೆಡ್ಗೆ. ಆಮೇಲೆ ಅದನ್ನು ಆ ಡಬಲ್ ನಾಟ್ಸ್ ಏನು ಮಾಡಿದ್ದೀವಿ ಅಲ್ಲ ಅದರ ಮೇಲ್ಗಡೆ ಕ್ಲೀನಾಗಿ ಸ್ಟಿಕ್ ಮಾಡ್ಕೊಳ್ಬೇಕು. ಸೊ ವಿಸಿಬಲ್ ಆಗಬಾರ್ದು, ಆ ರೀತಿ ನೋಡಿಕೊಂಡು ನೀವು ಫಿನಿಷಿಂಗ್ ಮಾಡ್ಕೊಳ್ಳಿ. ಸೊ ನಾನೇನು ಮಾಡ್ತೀನಿ, ಸ್ವಲ್ಪ ಥ್ರೆಡ್ ಆಚೆ ಬರ್ತಾ ಇದೆ ಅದನ್ನು ಕೂಡ ಟ್ರಿಮ್ ಮಾಡಿಬಿಡ್ತೀನಿ. ಸೊ ಫ್ಲವರಿಂದ ಆಚೆ ಯಾವುದೇ ಎಕ್ಸ್ಟ್ರಾ ಥ್ರೆಡ್ ಕೂಡ ಕಾಣಿಸ್ಬಾರ್ದು, ಆ ರೀತಿ ನೀವು ಫಿನಿಷಿಂಗ್ ಮಾಡ್ಕೊಳ್ಬೇಕು. ಸೊ ಇದು ಇವತ್ತಿನ ಡಿಸೈನ್. ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಆ್ಯಂಡ್ ನೀವು ಕೂಡ ಇದನ್ನು ಟ್ರೈ ಮಾಡಿ. ಪ್ಲೇನ್ ಫ್ಲವರು ಹಾಗೆ ಬೀಡ್ ಹಾಕಿ ಮಾಡುವಂಥ ಫ್ಲವರ್ ಎರಡರಲ್ಲೂ ತುಂಬಾ ಡಿಫ್ರೆನ್ಸ್ ಇದೆ. ಬೀಡ್ ಹಾಕಿ ಮಾಡಿದಾಗ ಸ್ವಲ್ಪ ಗ್ರ್ಯಾಂಡಾಗೆ ಕಾಣುತ್ತೆ, ಆ್ಯಂಡ್ ಬೀಡ್ ಹಾಕಿ ವರ್ಕ್ ಮಾಡೋದು ಸ್ವಲ್ಪ ಟೈಮ್ ಎಕ್ಸ್ಟ್ರಾನೇ ಕನ್ಸ್ಯೂಮ್ ಆಗುತ್ತೆ. ಇದನ್ನು ಸಾರಿಗೆ ಅಟ್ಯಾಚ್ ಮಾಡೋದಾದರೆ ಬೀಡ್ಸ್ ಇರುತ್ತೆ ಅಲ್ಲೋ ಪೆಟಲ್ ಮೇಲೆ, ಆ ಬೀಡ್ ಒಳಗಡೆಯಿಂದ ನಾರ್ಮಲ್ ನೀಡಲನ್ನು ಇನ್ಸರ್ಟ್ ಮಾಡಿ ಸಾರಿ ಪಲ್ಲುಗೆ ಅಟ್ಯಾಚ್ ಮಾಡ್ಕೊಳ್ಬೋದು. ಸುಮಾರು ಜನ ಕೇಳ್ತಿದ್ದೀರಾ ಸಾರೀಸ್ಗೆ ಅಟ್ಯಾಚ್ ಮಾಡೋದು ಹೇಗೆ ಅಂತ. ನಾನು ಖಂಡಿತ ನೆಕ್ಸ್ಟ್ ಯಾವುದಾದ್ರು ಸಾರಿಗೆ ವರ್ಕ್ ಮಾಡಿದಾಗ ತೋರಿಸ್ಕೊಡ್ತೀನಿ. ಇದಲ್ಲದೆ ಫ್ಲವರಿನ ಮಿಡಲಲ್ಲೂ ಕೂಡ ನಾವು ಬೀಡ್ಸನ್ನು ಹಾಕ್ಬೋದು. ನಾನು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ಕೊಡ್ತೀನಿ ಹೇಗೆ ಅದನ್ನು ವರ್ಕ್ ಮಾಡೋದು ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ,
ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಹಾಗೆ ನೋಡ್ತಾ ಇದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.